Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ದೇವಿ ಅನಸೂಯ, ನಾನು ನಿಮ್ಮ ಮಗನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ. ಬದಲಿಗೆ ಜಗತ್ತಿನ ಕಲ್ಯಾಣಕ್ಕಾಗಿ ಅವರ ನೆನಪನ್ನ ಮತ್ತೆ ತರೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದನ್ನ ನೀವು ಮರಿಬೇಡಿ, ಶಿವನ ಮೇಲೆ ನಿಮ್ಮ ಅಧಿಕಾರ, ಶಿವನ ಕೃಪೆ ನಾನು ಮಾಡಿದ ತಪ್ಪಿಂದ ಆಗಿರೋದು. ನಾನು ನಿರ್ವಾಣ ಭಿಕ್ಷೆನ ಕೇಳೋಕ್ ಹೇಳದೇ ಇದ್ದಿದ್ರೆ ನಿಮ್ಗೆ ಈ ಅಧಿಕಾರ ಯಾವತ್ತೂ ಸಿಗ್ತಿರ್ಲಿಲ್ಲ. ಒಬ್ಬ ಹೆಣ್ಣಾಗಿ ಹೆಣ್ಣಿಗೆ ಮಾಡಿದ ಅವಮಾನಕ್ಕೆ ಸಿಕ್ಕ ಶಿಕ್ಷೆ ಇದು. ಶಿವನ ಶಿವೆಗೆ, ಶಿವನನ್ನ ಮಾತಾಡ್ಸೋದಕ್ಕೂ ಮತ್ತೊಬ್ಬರ ಅನುಮತಿಯ ಅವಶ್ಯಕತೆ ಇದೆ. ಈಗ ನನ್ನ ಮಗ ಆಗೋದು ಶಿವನ ಇಚ್ಛೆನೂ ಆಗಿರಬಹುದು. ನಾನು ಮಾಡಿದ ತಪಸ್ಸಿನ ಫಲಾನೂ ಆಗಿರಬಹುದು. ಯಾಕಂದ್ರೆ ಇದೆಲ್ಲ ಘಟನೆ ನನ್ನ ತಪಸ್ಸಿನ ನಂತರ ಆಗಿದ್ದು. ನಾವು ಭೋಜನ ಮಾಡೋದು ನೀವು ನಿರ್ವಾಣ ಭಿಕ್ಷೆ ಕೊಟ್ಟಾಗ ಮಾತ್ರ. ಒಂದು ವೇಳೆ ನನ್ನ ಮನಸ್ಸು ಧರ್ಮ ಮತ್ತು ಕರ್ಮಗಳಿಂದ ಪತಿವ್ರತೆ ಆಗಿದ್ರೆ ನೀವು ತ್ರಿಮೂರ್ತಿಗಳು ನವಜಾತ ಶಿಶುಗಳಾಗಿ ಹೋಗಿ. ನಿರ್ವಾಣ ಭಿಕ್ಷೆಯ ಪ್ರಸ್ತಾಪದಿಂದ ಶುರು ಮಾಡಿ ತ್ರಿಮೂರ್ತಿಗಳು ನನ್ನ ಮಕ್ಕಳಾದ ಆ ಘಟನೆ ಇದೆಯಲ್ಲ, ದೇವಿ ಪಾರ್ವತಿ ನಾವು ಕಾರಣ ಅಲ್ಲ, ಕೇವಲ ನಿಮಿತ್ತ ಅಷ್ಟೇ. ಈಶ್ವರ ಪ್ರತಿ ಘಟನೆಗೂ ಒಬ್ರಲ್ಲ ಒಬ್ರನ್ನ ಮಾಧ್ಯಮ ಮಾಡ್ಕೋತಾರೆ. ಈ ಘಟನೆಗೆ ಅವರು ನಿಮ್ಮನ್ನ ಆಯ್ಕೆ ಮಾಡಿದ್ರು. ಈಗ ಶಿವ ನನ್ನನ್ನ ತನ್ನ ತಾಯಿಯನ್ನಾಗಿ ಮಾಡಿಕೊಂಡಾಗ ನಾನು ಕೇವಲ ಆ ಕೆಲಸದ ಜವಾಬ್ದಾರಿನ ನಿರ್ವಹಣೆ ಮಾಡ್ತಾ ಇದ್ದೀನಷ್ಟೇ. ಅದಕ್ಕಾಗಿ ತಾಯಿಯಾಗಿರುವ ನನ್ನ ಈ ಅಧಿಕಾರನ ಗೌರವಿಸಿ ನಾನು ಶಿವನಿಗೆ ನಿಮ್ಮನ್ನ ಭೇಟಿಯಾಗೋದಕ್ಕೆ ಬಿಡೋದಿಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.